ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇದುವರೆಗೂ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಶ್ರೀ ರಾಮಾನುಜಾಚಾರ್ಯ ಎಂಟನೇ ಶತಮಾನದ ಅಂತ್ಯ ಮತ್ತು ಒಂಬತ್ತನೇ ಶತಮಾನದಲ್ಲಿ ವಿವಿಧ ಧರ್ಮಗಳ ಸೆಳೆತಕ್ಕೆ ಸಿಕ್ಕ ಸನಾತನ ಧರ್ಮ ಅವಸಾನದ ಅಂಚಿನಲ್ಲಿದ್ದಾಗ ಹಿಂದೂ ಧರ್ಮದ ಪುನರುತ್ಥಾನದ ಆಶಾಕಿರಣವಾಗಿ ಶ್ರೀ ಶಂಕರಾಚಾರ್ಯರ ಆಗಮನವಾಗಿ ಅನ್ಯ ಧರ್ಮೀಯರನ್ನು ಸಮರ್ಥವಾಗಿ ವಾದದಲ್ಲಿ ಸೋಲಿಸಿ ತಮ್ಮ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅದ್ವೈತ ತತ್ವದ ಮೂಲಕ ಸನಾತನ ಧರ್ಮವನ್ನು ಎತ್ತಿಹಿಡಿದ ಪರಂಪರೆಯನ್ನು 10 ಮತ್ತು 11ನೇ ಶತಮಾನದಲ್ಲಿ ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಶ್ರೀ ರಾಮಾನುಜಾಚಾರ್ಯರಿಗೆ ಸಲ್ತದೆ. ಈ ಇಬ್ಬರು ಮಹಾನ್ ಆಚಾರ್ಯರ ನಡುವೆ ಹಲವಾರು ಸಾಮ್ಯತೆಗಳಿವೆ. ಮೊದಲನೇದಾಗಿ, ಈ ಇಬ್ಬರು ಮಹಾನುಭಾವರ ಜಯಂತಿ ಒಂದೇ ದಿನವಾಗಿದೆ. ಕೇರಳದಲ್ಲಿ ಹುಟ್ಟಿದ ಶ್ರೀ ಶಂಕರರು, ತಮಿಳುನಾಡಿನ ಶ್ರೀ ರಾಮಾನುಜರು ಇಬ್ಬರೂ ತಮ್ಮ ಪ್ರಾಬಲ್ಯವನ್ನು ಕರ್ನಾಟಕದ ಶೃಂಗೇರಿ ಮತ್ತು ಮೇಲುಕೋಟೆಯಲ್ಲಿ ಪಡೆದುಕೊಂಡಿರುವುದು ನಮ್ಮ ಕನ್ನಡ ನಾಡಿನ ಸೌಭಾಗ್ಯವೇ ಸರಿ. ಶ್ರೀ ಶಂಕರಾಚಾರ್ಯರು ಜೀವಿತಾವಧಿ ಕೇವಲ 32 ವರ್ಷಗಳಾದರೆ 120 ವರ್ಷಗಳ ಕಾಲವಿದ್ದ ಶ್ರೀ ರಾಮಾನುಜರು ತಮ್ಮ ಜೀವಿತಾವಧಿಯ 32 ವರ್ಷಗಳಷ್ಟು ಕಾಲವನ್ನು ಕರ್ನಾಟಕದಲ್ಲೇ ಕಳೆದು ಈ ನಾಡಿನಾದ್ಯಂತ ಸಂಚರಿಸಿ ಭಕ್ತಿಯ ಸುದೆಯನ್ನು ಎಲ್ಲರಿಗೆ ಪಸರಿಸಿದಲ್ಲದೆ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಭಕ್ತಿಪಂಥ ಚಳವಳಿಯ ಆದ್ಯ ಪ್ರವರ್ತಕ, ವೈಷ್ಣವ ಮತದ ಶ್ರೇಷ್ಠ ಪ್ರವರ್ತಕ, ಶ್ರೀ ವೈಷ್ಣವ ರಸರುಷಿ ರಾಮಾನುಜಾಚಾರ್ಯರು ಆದಿಶೇಷನ ಅವತಾರವೇ ಎಂದು ಹೇಳಲಾಗ್ತದೆ. ಇವರು ತಮಿಳುನಾಡಿನ ಕಂಚಿಪಟ್ಟಣದ ಹತ್ತಿರ ಇರತಕ್ಕಂಥ ಶ್ರೀ ಪೇರಂಬದೂರಿನಲ್ಲಿ 1017ರ ವೈಶಾಖ ಶುದ್ಧ ಪಂಚಮಿಯಂದು ಜನ್ಮವನ್ನು ಹೊಂದಿದ್ದಾರೆ. ಇವರ ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಅವರು ಶ್ರೀಶೈಲಪೂರ್ಣರ ತಂಗಿ ಅಥವಾ ಶ್ರೀರಂಗಂ ಮಠಾಧಿಕಾರಿ ಯಮುನಾಚಾರ್ಯರ ಮೊಮ್ಮಗಳು. ರಾಮಾನುಜರ ಆರಂಭದ ಹೆಸರು ಲಕ್ಷ್ಮಣ. ಅವರಿಗೆ 8ನೇ ವಯಸ್ಸಿನಲ್ಲಿ ಉಪನಯನವಾಗಿ ಕಂಚಿಯ ಅದ್ವೈತ ಗುರು ಯಾದವ ಪ್ರಕಾಶರ ಬಳಿ ವಿದ್ಯಾಭ್ಯಾಸವನ್ನು ನಡೆಸ್ತಾರೆ. ಚಿಕ್ಕಂದಿನಿಂದಲೇ ಅವರಿಗೆ ಅಪಾರವಾಗಿರ್ತಕ್ಕಂಥ ವಿದ್ಯಾ ಪ್ರೌಢಿಮೆ ಇತ್ತು. ರಾಮಾನುಜರ ಆಳವಾದ ಪಾಂಡಿತ್ಯದಿಂದ ವಾದ ವಿವಾದದಲ್ಲಿ ತನ್ನ ಗುರುಗಳನ್ನು ಸೋಲಿಸ್ತಾರೆ. ಅದ್ವೈತಿಗಳಾದ ಯಾದವರ ವಾದವನ್ನು ವಿಶಿಷ್ಟಾದ್ವೈತಿಗಳಾದ ರಾಮಾನುಜರು ಒಪ್ಪಲಿಲ್ಲ. ಹೀಗೆ ಗುರು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಗುರು ಕಂಚಿಯನ್ನು ಬಿಟ್ಟು ಹೋಗುವಂತೆ ಆಜ್ಞಾಪನೆಯನ್ನು ಮಾಡ್ತಾರೆ. ಅಲ್ಲದೆ ಗುರು ಶಿಷ್ಯನ ಕೊಲೆಗೆ ಯತ್ನ ಕೂಡ ನಡೀತದೆ. ಒಮ್ಮೆ ಯಾದವರು ಬನಾರಸ್ ಯಾತ್ರೆಗೆ ಹೊರಟ ರಾಮಾನುಜರ ಕೊಲೆಯ ಸಂಚು ಹೂಡಿತು. ಕೊಲೆಯನ್ನು ಕಂಚಿ ಬಳಿಯ ದಟ್ಟಾರಣ್ಯದಲ್ಲಿ ಮಾಡಲು ಯೋಜನೆ ಮಾಡಲಾಗಿತ್ತು. ಇದನ್ನು ತಿಳಿದಿರತಕ್ಕಂಥ ರಾಮಾನುಜರು ಕರಾಳ ರಾತ್ರಿಯಂದು ಬೇಟೆಗಾರ ದಂಪತಿಗಳ ಸಹಾಯದಿಂದ ಪಾರಾಗಿ ಕಂಚಿಗೆ ಹಿಂದಿರುಗುತ್ತಾರೆ. ನಂತರ ಪೆರಿಯ ನಂಬಿ ಬಳಿ ಅಧ್ಯಯನವನ್ನು ಮುಂದುವರಿಸಿದರೆಂದು
ಕೃಷ್ಣಸ್ವಾಮಿ ಅಯ್ಯಂಗಾರ್ ಹೇಳಿದ್ದಾರೆ. ರಾಮಾನುಜರು ಹುಟ್ಟೂರಿಗೆ ತೆರಳಿ ತಾಯಿಯ ಆಸೆಯಂತೆ 16ನೇ ವಯಸ್ಸಿಗೆ ರಿಕ್ಷಾಂಬಾಳನ್ನ ಮದುವೆ ಆಗ್ತಾರೆ. ಕಂಚಿಯ ಶೂದ್ರ ಗುರುಗಳಾದ ಕಾಂಚಿಪೂರ್ಣರ ಬಳಿ ಅಧ್ಯಯನವನ್ನ ಮುಂದುವರಿಸ್ತಾರೆ. ಮುಂದೆ ಇವರೇ ರಾಮಾನುಜರಿಗೆ ದೀಕ್ಷೆ ನೀಡಿದವರು. ಯಮುನಾಚಾರ್ಯರು ರಾಮಾನುಜರ ಆಧ್ಯಾತ್ಮಿಕತೆಯನ್ನು ಕಂಡು ತನ್ನ ನಂತರ ಶ್ರೀರಂಗ ಮಠಾಧ್ಯಕ್ಷರಾಗಬೇಕೆಂದು ಕೋರ್ತಾರೆ. ಆದರೆ ಆ ಮುನ್ನವೇ ಅವರು ಸ್ವರ್ಗಸ್ಥರಾಗಿ ಹೋದರು. ನಂತರ ಯಮುನರ ಆಶೆಯಂತೆ ರಾಮಾನುಜರು ಶ್ರೀರಂಗಂ ಮಠಾಧ್ಯಕ್ಷರಾದರು. ಆಗ ತೀವ್ರ ಆಧ್ಯಾತ್ಮಿಕತೆಯನ್ನು ಬೆಳೆಸಿಕೊಂಡರು. ಆದರೆ ಅವರ ಪತ್ನಿ ಸಹಕರಿಸಲಿಲ್ಲ. ತನ್ನ ಶೂದ್ರ ಗುರುವಿನ ಪತ್ನಿಯೊಡನೆ ಅವಳು ಜಗಳವಾಡ್ತಾಳೆ. ಹೀಗಾಗಿ ಅವರನ್ನು ತವರಿಗೆ ಕಳುಹಿಸಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಭಾರತದಾದ್ಯಂತ ಪ್ರವಾಸ ಮಾಡಿದ ರಾಮಾನುಜರು ಕಾಶ್ಮೀರ್, ಮಥುರಾ, ಗೋವರ್ಧನ, ಬದರಿ, ದ್ವಾರಕಾ, ಪುರಿ, ಕಾಶಿ, ತಿರುಪತಿ, ಕಂಚಿ ಮತ್ತು ಮಧುರೈಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಅನೇಕ ವೈಷ್ಣವ ಮಠಗಳನ್ನು ಸ್ಥಾಪಿಸಿ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಅವರಿಂದ ಕರ್ನಾಟಕದಲ್ಲಿ ವಿಷ್ಣು ಭಕ್ತಿ ಪ್ರಸಾರವಾಗ್ತದೆ. ರಾಮಾನುಜಾಚಾರ್ಯರು ಸುಗುಣ ಬ್ರಹ್ಮವೇ ವಿಷ್ಣುವೆಂದು ಸಾರಿ ಸಾರಿ ಹೇಳಿರ್ತಕ್ಕಂಥವು. ರಾಮಾನುಜರ ವೈಷ್ಣವ ಪಂಥದ ಪ್ರಚಾರವನ್ನು ಸಹಿಸದ ಚೋಳರಾಜ ಕುಲೋತ್ತುಂಗನು ಒಬ್ಬ ಶೈವ ಧರ್ಮದ ಆರಾಧಕನಾಗಿದ್ದು ರಾಮಾನುಜ ಮತ್ತು ಅವರ ಶಿಷ್ಯರನ್ನು ಹಿಂಸೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಮ್ಮ ಸಾಮ್ರಾಜ್ಯದಲ್ಲಿ ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಬಾರದು ಅಂತಕ್ಕಂಥ ಉದ್ದೇಶದಿಂದ ಈ ಕಿರುಕುಳ ತಡೆಯಲಾಗದೆ ರಾಮಾನುಜರು ಕರ್ನಾಟಕಕ್ಕೆ ಓಡಿ ಬರ್ತಾರೆ. ಇಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಆಶ್ರಯದಲ್ಲಿ ಮೇಲುಕೋಟೆಯಲ್ಲಿ ಸುಮಾರು 20 ವರ್ಷ ನೆಲೆಸಿ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿ ಕರ್ನಾಟಕದಲ್ಲಿ ಭಕ್ತಿಪಂಥ ಚಳವಳಿಗೆ ಚಾಲನೆಯನ್ನು ಕೊಡ್ತಾರೆ. ಮೈಸೂರು ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ವೈಷ್ಣವ ಪಂಥವನ್ನು ತಿಳಿಸಿ ಅವರನ್ನು ಆ ಪಂಥಕ್ಕೆ ಬರಮಾಡಿಕೊಳ್ತಾರೆ. ರಾಮಾನುಜರು ಬಿಟ್ಟಿದೇವನನ್ನು ತೊಂಡೂರಿನಲ್ಲಿ ಭೇಟಿಯಾಗ್ತಾರೆ. ಆಗ ರಾಮಾನುಜರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅವನ ಕನಸಿನಲ್ಲಿ ಚಲುವ ನಾರಾಯಣ ಕಾಣಿಸಿಕೊಂಡು ಮೇಲುಕೋಟೆಗೆ ಬರುವಂತೆ ಹೇಳಿದ. ಬಿಟ್ಟಿದೇವ ತೊಂಡೂರು ಮೇಲುಕೋಟೆಗಳ ನಡುವೆ ದಟ್ಟ ಅರಣ್ಯ ಕಡಿದು ದಾರಿಯನ್ನು ನಿರ್ಮಿಸ್ತಾನೆ. ಒಂದು ಐತಿಹ್ಯದ ಪ್ರಕಾರ ರಾಮಾನುಜರು ವಿಷ್ಣುವರ್ಧನ ಮಗಳಿಗೆ ಹಿಡಿದ ಭೂತ ಚೇಷ್ಟಿಯನ್ನು ಬಿಡಿಸ್ತಾರಂತೆ. ಹೀಗಾಗಿ ವಿಷ್ಣುವರ್ಧನ್ನು ರಾಮಾನುಜರ ಪ್ರಭಾವದಿಂದ ಜೈನ ಧರ್ಮವನ್ನು ಬಿಟ್ಟು ವೈಷ್ಣವರಾಗಿ ಮೇಲುಕೋಟೆಯಲ್ಲಿ ಯತಿರಾಜ ಮಠ, ಚಲುವ ನಾರಾಯಣ ದೇವಾಲಯ, ತಿರು ನಾರಾಯಣ ಪೆರುಮಾಳ್ ಗುಡಿಗಳನ್ನು ನಿರ್ಮಾಣ ಮಾಡಿಕೊಟ್ಟಿರತಕ್ಕಂಥದ್ದನ್ನು ಇಲ್ಲಿ ಸ್ಮರಿಸಬಹುದು. ಇದರ ಕುರು ಹಾಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಬೇಲೂರಿನ ಚನ್ನಕೇಶವ ದೇವಾಲಯ. ರಾಮನಾಥಪುರ, ಸಾಲಿಗ್ರಾಮ, ತೊಂಡೂರು, ಬೇಲೂರು, ನುಗ್ಗೆಹಳ್ಳಿ, ಮಳ್ಳೂರು, ಗೋರೂರು ಹೀಗೆ ಅನೇಕ ಕಡೆಗಳಲ್ಲಿ ವೈಷ್ಣವ ಕೇಂದ್ರಗಳು ಸ್ಥಾಪನೆಯಾಗಿವೆ. ಚೋಳ ರಾಜನಾಗಿರ್ತಕ್ಕಂಥ ಕುಲೋತ್ತುಂಗ ಚೋಳ ನಿಧನ ಆದಮೇಲೆ ರಾಮಾನುಜರು ಶ್ರೀರಂಗಂಗೆ ಹಿಂದಿರುಗಿ ಶ್ರೀರಂಗಂ ಮಠದ ಮಠಾಧ್ಯಕ್ಷರಾಗಿ ಮುಂದುವರಿದು ಸಾವಿರಾರು ಶಿಷ್ಯರಿಗೆ ಜ್ಞಾನದಾನ ಮಾಡಿ ಅನೇಕ ದೇವಾಲಯಗಳನ್ನು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಸುಮಾರು 120 ವರ್ಷ ವಯಸ್ಸಿನವರೆಗೆ ಬದುಕಿ ಶ್ರೀರಂಗಂನಲ್ಲಿಯೇ ಸ್ವರ್ಗಸ್ಥರಾಗಿರ್ತಕ್ಕಂಥವ್ರು.
ಉತ್ತರ ಮತ್ತು ದಕ್ಷಿಣ ಭಾರತದಲ್ಲಿ ಆದ್ಯಂತವಾಗಿ ಶ್ರೀ ವೈಷ್ಣವ ಮತವನ್ನು ಪ್ರಚಾರ ಮಾಡಿ ಅದನ್ನು ಒಂದು ವ್ಯವಸ್ಥಿತ ಪಂಥವಾಗಿ ನೆಲೆಗೊಳಿಸಿರ್ತಕ್ಕಂಥ ಕೀರ್ತಿ ಸಲ್ಲೋದು ಈ ರಾಮಾನುಜಾಚಾರ್ಯರಿಗೆ. ರಾಮಾನುಜರು ತನ್ನ ಗುರು ಯಮುನಾಚಾರ್ಯರ ಆಸೆಯಂತೆ ವೇದಗಳ ಮೇಲೆ ಭಾಷ್ಯಗಳನ್ನು ಪೂರ್ಣಗೊಳಿಸ್ತಾರೆ. ಯಮುನರು ನಿಧನರಾದಾಗ ಅವರ ಬಲಗೈನ ಮೂರು ಬೆರಳುಗಳು ಮಡಚಿಕೊಂಡಿದ್ದು ಅದು ವೇದ ಭಾಷ್ಯಗಳ ಅಪೂರ್ಣತೆಯನ್ನು ಸೂಚಿಸ್ತಾ ಇತ್ತಂತೆ. ರಾಮಾನುಜರು ಗುರುವಿನ ಆಸೆ ಪೂರೈಸುವುದಾಗಿ ಒಪ್ಪಿದ ಮೇಲೆ ಯಮುನರ ಬೆರಳುಗಳು ನೆಟ್ಟಗಾದವಂತೆ. ರಾಮಾನುಜರು ಬ್ರಹ್ಮಸೂತ್ರದ ಮೇಲೆ ಭಾಷ್ಯವನ್ನು ರಚನೆ ಮಾಡ್ತಾರೆ. ಅದರ ಜೊತೆಗೆ ವೇದಾಂತ ಸಾರ, ವೇದಾಂತ ದೀಪ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹ, ಶ್ರೀಭಾಷ್ಯ, ಗೀತಾ ಭಾಷ್ಯ, ನಿತ್ಯ ಗದ್ಯ, ಶರಣಾಗತಿ ಗದ್ಯ, ಶ್ರೀ ವೈಷ್ಣವ ಗದ್ಯ ಮತ್ತು ವೈಷ್ಣವ ಆಳ್ವರ ಮೇಲೆ ಬರೆದ ಕೀರ್ತನೆಯಾದ ಐದನೆಯ ವೇದಗಳನ್ನು ಬರೀತಾರೆ. ಹೀಗಾಗಿ ರಾಮಾನುಜಾಚಾರ್ಯರನ್ನ ಯತಿರಾಜ ಅಂತೇಳಿ ಕರೆಯಲಾಗ್ತದೆ. ಉಭಯ ವೇದಾಂತಾಚಾರ್ಯ ಎಂದು ರಾಮಾನುಜರು ತನ್ನನ್ನು ಬಿಂಬಿಸಿಕೊಂಡಿದ್ದಾರೆ. ರಾಮಾನುಜರು ಪ್ರತಿಪಾದಿಸಿದ ಮತಕ್ಕೆ ಶ್ರೀ ವೈಷ್ಣವ ಮತ ಅಂತೇಳಿ ಕರೆಯಲಾಗ್ತದೆ. ಇವರ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತೇಳಿ ಕರೆಯಲಾಗ್ತದೆ. ವೇದಾಂತ ಸಂಗ್ರಹದಲ್ಲಿ ಶಂಕರನ ಮಾಯಾವಾದವನ್ನು ಖಂಡಿಸಿದ್ದಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ವಿಶಿಷ್ಟಾದ್ವೈತ ಎಂದರೆ ವಿಶಿಷ್ಟತೆಗಳಿಂದ ಕೂಡಿರತಕ್ಕಂಥ ಅದ್ವೈತ ಧರ್ಮ ಎಂದರ್ಥ. ಇಲ್ಲಿ ವಿಷ್ಣು ಸರ್ವೋತ್ತಮ ಎಂಬುದೇ ಈ ಸಿದ್ಧಾಂತದ ಸಾರ, ಈ ಸಿದ್ಧಾಂತದ ವಾದ. ಅದು ಅವರ ಉಪನಿಷತ್, ಬ್ರಹ್ಮಸೂತ್ರಗಳ ಮೇಲೆ ಬರೆದ ಭಾಷ್ಯಗಳಿಂದ ಹುಟ್ಟಿಕೊಂಡಿರ್ತಕ್ಕಂಥ. ತಮಿಳುನಾಡಿನಲ್ಲಿ ಆ ಹಿಂದೆ ವೈಷ್ಣವ ಮತ ಪ್ರಚಾರ ಮಾಡಿದ ಆಳ್ವಾರರ ಉಪದೇಶಗಳಿಂದ ಸ್ಫೂರ್ತಿ ಪಡೆದಿತ್ತು. ಅವರ ಈ ತತ್ವದಲ್ಲಿ ಮೂರು ಪ್ರಧಾನವಾಗಿರ್ತಕ್ಕಂಥ ಅಂಶಗಳನ್ನು ಗಮನಿಸಬಹುದು. ಮೊದಲನೇದಾಗಿ ಈಶ್ವರ ಅಥವಾ ಬ್ರಹ್ಮ ಪರಮಾತ್ಮ, ಎರಡನೇದಾಗಿ ಚಿತ್ ಅಥವಾ ಜೀವಾತ್ಮ, ಮೂರನೇದಾಗಿ ಅಚಿತ್ ಅಂದರೆ ಅಚೇತನ ಜಗತ್ತು. ಇವುಗಳಲ್ಲಿ ಬ್ರಹ್ಮನು ಮಾತ್ರ ಸತ್ಯ, ಸುಂದರನು, ಸರ್ವೋತ್ತಮನು, ಜಗತ್ ಸೃಷ್ಟಿಕರ್ತನೂ ಆಗಿದ್ದಾನೆ. ಆತ ಸುಗುಣ, ಶಾಶ್ವತ, ಸ್ವತಂತ್ರ. ಚಿತ್ ಮತ್ತು ಅಚಿತ್ಗಳು ಪರಮಾತ್ಮನ ವಿಶೇಷಣಗಳು, ಅಂದರೆ ಇವೆರಡೂ ನಾರಾಯಣನ ಸೃಷ್ಟಿ. ಅವನ್ನ ಅವನಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅವುಗಳಿಗೆ ಈಶ್ವರನನ್ನು ಬಿಟ್ಟು ಪ್ರತ್ಯೇಕ ಅಸ್ತಿತ್ವವೇ ಇಲ್ಲ. ಭಗವಂತನ ಮೇಲೆ ಅವಲಂಬಿತವಾಗಿವೆ. ಈಶ್ವರ ಅಥವಾ ಪರಮಾತ್ಮನನ್ನು ಬಿಟ್ಟು ಉಳಿದೆಲ್ಲವೂ ನಶ್ವರ. ಅವಿದ್ಯೆಯಿಂದ ಅವು ಸತ್ಯವಾಗಿ ಕಾಣ್ತವೆ. ಚಿತ್ ಮತ್ತು ಅಚಿತ್ಗಳು ಬ್ರಹ್ಮನ ಅಧೀನ. ಬ್ರಹ್ಮ ಮತ್ತು ಜೀವಾತ್ಮ ಒಂದೇ ಎಂದರ್ಥ. ಪರಮಾತ್ಮನ ವಿಶೇಷಣಗಳು. ಹೀಗೆ ರಾಮಾನುಜರು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂಬ ಅದ್ವೈತವಾದವನ್ನು ಒಪ್ಪಿಕೊಂಡರು. ಆದರೆ ಈಶ್ವರನಿಗೆ ವಿಶೇಷ ಗುಣಗಳೆಲ್ಲವೆಂಬ ಅದ್ವೈತಿಗಳ ವಾದವನ್ನು ರಾಮಾನುಜರು ಒಪ್ಪದೆ ಈಶ್ವರನು ಸಾಕಾರ, ಸೌಂದರ್ಯ, ಜ್ಞಾನ, ಸುಗುಣ, ನಿರ್ಗುಣನಲ್ಲ, ಆನಂದಮಯ, ಪುರುಷೋತ್ತಮನು, ಸರ್ವಾಂತರ್ಯಾಮಿ, ಸರ್ವಶಕ್ತ, ಸರ್ವಜ್ಞನು, ಬ್ರಹ್ಮಾಂಡದ ಸೃಷ್ಟಿಕರ್ತ ಆಗಿದ್ದಾನೆ ಎಂದು ಹೇಳ್ತಾರೆ. ಚಿತ್ ಅಚಿತ್ಗಳು ಈಶ್ವರನ ಅಧೀನ, ಅವು ನಶ್ವರ. ಈಶ್ವರನು ಮಾತ್ರ ಸರ್ವಶಾಶ್ವತ. ಆದ್ದರಿಂದ ರಾಮಾನುಜರ ವಿಶಿಷ್ಟಾದ್ವೈತವು ಶಂಕರರ ಅದ್ವೈತಕ್ಕಿಂತ ಕೆಲವು ವಿಧಗಳಲ್ಲಿ ವಿಶೇಷಗಳನ್ನು ಹೊಂದಿದೆ. ಶಂಕರರು ಜಗತ್ ಮಾಯವಾದದ್ದು, ಪರಮಾತ್ಮನಿಗೆ ವಿಶೇಷಣಗಳಿಲ್ಲ ಎಂದರೆ
ರಾಮಾನುಜರು ಶಂಕರರ ಈ ಮಾಯಾವಾದವನ್ನು ಖಂಡಿಸಿ ಜಗತ್ತು ಸತ್ಯ ಅಂತ ಹೇಳ್ತಾರೆ. ಅಜ್ಞಾನದಿಂದಾಗಿ ಜಗತ್ತು ತೋರಿಕೆಗೆ ಮಿಥ್ಯವಾಗಿ ಕಾಣುತ್ತದಷ್ಟೇ. ಅದೇ ರೀತಿ ಶಂಕರರು ಬ್ರಹ್ಮನು ನಿರ್ಗುಣ ನಿರಾಕಾರ ಎಂದರೆ ರಾಮಾನುಜರು ಬ್ರಹ್ಮನು ಸುಗುಣ ಸರ್ವಜ್ಞ ಎಂದಿದ್ದಾರೆ. ಶಂಕರರು ಆತ್ಮಮುಕ್ತಿ ಸಾಧನೆಯಲ್ಲಿ ಬ್ರಹ್ಮನಲ್ಲಿ ಐಕ್ಯವಾಗುವುದು ಎಂದರೆ ರಾಮಾನುಜರು ಇದನ್ನು ಖಂಡಿಸಿ ಆತ್ಮಕ್ಕೆ ಶಕ್ತಿ ಜ್ಞಾನಗಳಲ್ಲಿ ಪರಿಮಿತಿ ಇದ್ದು ಅದು ಬ್ರಹ್ಮನಲ್ಲಿ ಪೂರ್ಣ ಐಕ್ಯವಾಗುವುದಿಲ್ಲ, ಬದಲಾಗಿ ಬ್ರಹ್ಮನ ಸಾನ್ನಿಧ್ಯ ಪಡೆದುಕೊಳ್ಳುತ್ತದೆ ಎಂದಿದ್ದಾರೆ. ಶಂಕರ ಪ್ರಕಾರ ಜೀವನವು ಮೋಕ್ಷ ಸ್ಥಿತಿಯಲ್ಲಿ ಬ್ರಹ್ಮನಲ್ಲಿ ಐಕ್ಯವಾಗುತ್ತದೆ. ಆದರೆ ರಾಮಾನುಜರ ಪ್ರಕಾರ ಜೀವನ ವ್ಯಕ್ತಿತ್ವವು ಮೋಕ್ಷದ ನಂತರವೂ ಉಳಿಯುತ್ತದೆ. ಶಂಕರರು ಮುಕ್ತಿ ಸಾಧನೆಗೆ ಜ್ಞಾನ ಮಾರ್ಗ ತೋರಿದರೆ ರಾಮಾನುಜರು ಭಕ್ತಿ ಮಾರ್ಗವನ್ನು ತೋರಿದರು. ಜ್ಞಾನವನ್ನು ಭಕ್ತಿಯೊಂದಿಗೆ ಸಮೀಕರಣೆ ಮಾಡಿದ್ದಾರೆ. ಪ್ರಪಕ್ತಿ ಅಂದರೆ ದೇವರಲ್ಲಿ ಶರಣು ಹೋಗೋದು, ಭಕ್ತಿಯ ಮೂಲಕ ಈಶ್ವರನ ಸಾಕ್ಷಾತ್ಕಾರ ಸಾಧ್ಯವೆಂದು ಹೇಳ್ತಾರೆ. ಈ ಸಾಕ್ಷಾತ್ಕಾರಕ್ಕಾಗಿ ಶುದ್ಧ ಆಹಾರ ಸೇವನೆ, ಒಳ್ಳೆಯ ವೃತ್ತಿ, ಬ್ರಹ್ಮಚರ್ಯ, ಸತ್ಯ, ಪ್ರಾಮಾಣಿಕತೆ ಇವೆಲ್ಲವೂ ಭಕ್ತಿ ಸಾಧನೆಯ ಮಾರ್ಗಗಳೆಂದು ಹೇಳಿದ್ದಾರೆ. ಪರಿಶುದ್ಧತೆಯೇ ನಮಗೆ ಮುಕ್ತಿಗೆ ದಾರಿಯನ್ನು ಮಾಡಿಕೊಡ್ತದೆ. ಆಧ್ಯಾತ್ಮವು ಭಕ್ತಿಯಿಂದ ಬ್ರಹ್ಮನನ್ನು ಪಡಿಬಹುದು. ದೇವರ ಧ್ಯಾನ, ಸ್ತುತಿ, ಪೂಜೆ, ಅವನ ಕರುಣೆಯಿಂದ ಮುಕ್ತಿ ನಮಗೆ ಸಿಗ್ತದೆ. ಭಕ್ತಿ ಅಥವಾ ಕರ್ಮಯೋಗದಿಂದ ಆತ್ಮ ಶುದ್ಧವಾಗ್ತದೆ. ರಾಮಾನುಜರ ಈಶ್ವರ ತತ್ವ ವಿವರಣೆಯ ಅಂಶಗಳು ಹೀಗಿದ್ದಾವೆ. ಬ್ರಹ್ಮ ಮತ್ತು ಈಶ್ವರ ಒಂದೇ, ಈಶ್ವರ ಅಂತರ್ಯಾಮಿ, ಈಶ್ವರ ಅತೀತ, ಜ್ಞಾನಯೋಗದಿಂದ ಅನುಷ್ಠಾನ ಸಾಧ್ಯವಾಗ್ತದೆ. ಪ್ರಪತ್ತಿ ಮುಕ್ತಿ ಸಾಧನೆ ಖಚಿತ ದಾರಿಯಾಗಿದೆ. ಮುಕ್ತಿಗೆ ಜಾತಿ, ಲಿಂಗ, ಮೇಲು, ಕೀಳು ಎಂಬುದು ಅಡ್ಡಿ ಬರುವುದಿಲ್ಲ. ಕರ್ಮಯೋಗ, ಜ್ಞಾನ ಮಾರ್ಗಗಳು ಭಕ್ತಿಗೆ ಅಗತ್ಯವೆಂದು ಸಾರಿ ಹೇಳಿದ್ದಾರೆ. ಏಕಾಗ್ರತೆಯಿಂದ ಆತ್ಮಶುದ್ಧಿ, ದೇವರಲ್ಲಿ ಭಕ್ತಿ ಇಡುವುದೇ ನಿಜವಾದ ಮುಕ್ತಿ. ಇಲ್ಲಿ ವಿಷ್ಣು ಮತ್ತು ನಾರಾಯಣನ ಪೂಜೆಗಳನ್ನು ಒತ್ತಿ ಹೇಳ್ತಾರೆ. ಪಂಚಮ ಅಥವಾ ಹರಿಜನರನ್ನ ತಿರುಕುಲತ್ತರ್ ಎಂದು ಕರೆದು ಅವರಿಗೆ ದೀಕ್ಷೆಯನ್ನು ನೀಡ್ತಾರೆ. ಕೆಲವು ದಿನಗಳಲ್ಲಿ ಅವರಿಗೆ ದೇವಾಲಯಗಳ ಪ್ರವೇಶ ಹಕ್ಕು ದೊರಕಿಸಿಕೊಡ್ತಾರೆ. ರಾಮಾನುಜರು ಮುಕ್ತಿ ಸಾಧನೆಗೆ ಬೋಧಿಸಿರ್ತಕ್ಕಂಥ ಪ್ರಪತ್ತಿಯ ಆರು ಹಂತಗಳು: ಮೊದಲನೇದಾಗಿ ದೇವರ ಇಚ್ಛೆಯಂತೆ ಆಲೋಚಿಸುವುದು, ವರ್ತನೆ ಮಾಡುವುದು; ಎರಡನೇದಾಗಿ ದೇವರು ಮೆಚ್ಚದ ಹಾಗೆ ಯೋಚಿಸದೇ ಇರುವುದು; ಮೂರನೇದಾಗಿ ದೇವರು ರಕ್ಷಿಸುತ್ತಾನೆಂದು ನಂಬುವುದು; ನಾಲ್ಕನೇದಾಗಿ ಕಾಪಾಡು ಎಂದು ದೇವರಲ್ಲಿ ಮೊರೆ ಇಡುವುದು; ಐದನೇದಾಗಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವುದು; ಆರನೇದಾಗಿ ಭಗವಂತನನ್ನೇ ಸಂಪೂರ್ಣವಾಗಿ ಅವಲಂಬಿಸಿದ್ದೇನೆಂದು ಭಾವಿಸಿಕೊಳ್ಳುವುದು. ಇನ್ನು ರಾಮಾನುಜರು ಬೋಧಿಸಿದ ಈಶ್ವರನ ಐದು ರೂಪಗಳು: ಪರನಾರಾಯಣ, ವಾಸುದೇವ, ಚತುರ್ಯೂಹನು, ಅಂತರ್ಯಾಮಿ ರೂಪ, ಆಚಾರ್ಯ ರೂಪ. ಈ ರೀತಿ ಈಶ್ವರನು ಐದು ರೂಪಗಳನ್ನು ಹೊಂದಿದ್ದಾನೆ ಎಂದಿದ್ದಾರೆ. ರಾಮಾನುಜರು ಪ್ರಚಾರ ಮಾಡಿದ ಸಂಪ್ರದಾಯ ಶ್ರೀ ವೈಷ್ಣವ ಪಂಥ ಅಂಥೇಳಿ ಜನಪ್ರಿಯ ಪಡೀತದೆ. ಅದ್ವೈತ ವೇದಾಂತದ ಪ್ರತಿಪಾದಕರನ್ನು ಶ್ರೀ ವೈಷ್ಣವರೆಂದು ಕರೆಯಲಾಗ್ತದೆ. ಅವರು ಹರಿ ಸರ್ವೋತ್ತಮನಲ್ಲಿ ನಂಬಿಕೆಯನ್ನು ಹೊಂದಿದ್ರು, ಸಂಸ್ಕೃತ ಭಾಷೆಗೆ ಮಹತ್ವ ನೀಡಿದರು. ಇದು ಮುಂದೆ ರಮಾನಂದರಿಗೆ ಉತ್ತರ ಭಾರತದಲ್ಲಿ ಭಕ್ತಿ ಚಳವಳಿಗೆ ಮಾದರಿಯಾಗ್ತದೆ, ದಯಾನಂದರಿಗೂ ಸ್ಫೂರ್ತಿಯಾಗ್ತದೆ, ಕರ್ನಾಟಕದಲ್ಲಿ ವೈಷ್ಣವ ದೇವಾಲಯಗಳ ನಿರ್ಮಾಣಕ್ಕೆ ಸ್ಫೂರ್ತಿಯಾಗ್ತದೆ,
ನಾಸ್ತಿಕತೆ ಅಧರ್ಮಗಳು ತಾಂಡವಾಡುತ್ತಿದ್ದ ಕಾಲದಲ್ಲಿ ಧರ್ಮ ನಿಯಂತ್ರಣ ಬಿಗಿಗೊಳಿಸಿ ಸಾಮಾಜಿಕ ಧಾರ್ಮಿಕ ವಲಯದಲ್ಲಿ ನೆಮ್ಮದಿ ಸುಖ ಶಾಂತಿ ಹರಡಲು ರಾಮಾನುಜರು ಕಾರಣರಾಗ್ತಾರೆ. ಇಂತಹ ಶ್ರೇಷ್ಠ ಸಂತರ ಜೀವನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳೋಣ. ಧನ್ಯವಾದ.